ನಾನು ಹೇಳ್ಕೊಟ್ಟಿದ್ದೀನಿ ಓಕೆ. ಯೇಸುವೆ ಕಡುಶಿ, ಯೇಸುವೆ ನೀವು ನನಗೆ ರೋಗಿಗಳನ್ನು ಗುಣಪಡಿಸಲು ನೀವೇನು ಮಾತ್ರ ನೀವಿಬ್ಬರು ಏನು ಮಾತಾಡಬೇಡಿ, ನೀವಿಬ್ಬರು ಮಾತ್ರ ಮಾತಾಡಿ ಸರ್. ಯೇಸುವೆ ನೀವು ನನಗೆ ರೋಗಿಗಳನ್ನು ಗುಣಪಡಿಸಲು ಅಧಿಕ ರೋಗದ ದುರಾತ್ಮನೆ, ನೋವಿನ ದುರಾತ್ಮನೆ, ಈ ನನ್ನ ತಾಯಿಯ ಶರೀರದ ಮೇಲೆ ನಿನಗೆ ಯಾವುದೇ ಅಧಿಕಾರವಿಲ್ಲ. ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಿದ್ದೇನೆ, ಆಜ್ಞೆ ಮಾಡ್ತಿದ್ದೇನೆ, ಬೆನ್ನು ನೋವಿನ ದುರಾತ್ಮನೆ ಬಿಟ್ಟು ತೊಲಗು, ಬಿಟ್ಟು ತೊಲಗು. ಯೇಸು ನಾಮದಲ್ಲಿ ಬೆನ್ನು ಮೂಳೆಗಳೇ, ಡಿಸ್ಕ್ಗಳೇ, ಡಿಸ್ಕ್ಗಳೇ, ನರಗಳೇ, ಯೇಸು ನಾಮದಲ್ಲಿ ಆಜ್ಞಾಪಿಸುತ್ತಿದ್ದೇನೆ, ಆಜ್ಞಾಪಿಸುತ್ತಿದ್ದೇನೆ. ಈ ಕ್ಷಣದಲ್ಲಿ ಮರುಜೋಡಣೆಯಾಗಿ ಯೇಸು ನಾಮದಲ್ಲಿ ಜೀವನ ಸ್ವೀಕರಿಸಿಕೊಳ್ಳಿ, ಜೀವವನ್ನು ಸ್ವೀಕರಿಸಿಕೊಳ್ಳಿ. ಯೇಸುವೆ ನಿಮ್ಮ ನಾಮದಲ್ಲಿ ಆಜ್ಞಾಪಿಸುತ್ತಿದ್ದೇನೆ, ಎಲ್ಲ ಕೀಲುಗಳು, ಎಲ್ಲ ನರಗಳು, ಎಲ್ಲ ಮೂಳೆಗಳು ಈ ನಿಮಿಷದಲ್ಲಿ ಎಲ್ಲ ಮಾಂಸಖಂಡಗಳು ಸರಿಯಾಗಿ ಜೋಡಣೆಯಾಗಿ ಎಲ್ಲವೂ ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ಪವಿತ್ರ ಶಕ್ತಿಯನ್ನು, ಪವಿತ್ರಾತ್ಮರ ಶಕ್ತಿಯನ್ನು ಸ್ವೀಕರಿಸಿಕೊಳ್ಳಲಿ. ಯೇಸು ನಾಮದಲ್ಲಿ ರೋಗದ ದುರಾತ್ಮನೆ ಬಿಟ್ಟು ತೊಲಗು, ಬಿಟ್ಟು ತೊಲಗು, ಬಿಟ್ಟು ತೊಲಗು. ಯೇಸುವಿನ ಗಾಯಗಳಿಂದ ಅಮ್ಮ ನೀವು ಗುಣ ಹೊಂದಿದ್ದೀರಿ, ನೀವು ಗುಣ ಹೊಂದಿದ್ದೀರಿ, ನೀವು ಗುಣ ಹೊಂದಿದ್ದೀರಿ, ನೀವು ಗುಣ ಹೊಂದಿದ್ದೀರಿ. ಯೇಸುವೆ ನಿಮ್ಮ ಗಾಯಗಳಿಂದ ಇವರು ಗುಣ ಹೊಂದಿದ್ದಾರೆ, ಇವರು ಗುಣ ಹೊಂದಿದ್ದಾರೆ, ಇವರು ಗುಣ ಹೊಂದಿದ್ದಾರೆ. ಕಣ್ಬಿಡಿ, ಎರಡು ಕೈ ಇಟ್ಕೊಳ್ಳಿ, ಎರಡು ಕೈ ಇಟ್ಕೊಂಡ ಮೇಲೆ ಚೆಕ್ ಮಾಡಿ. ಅವ್ರದ್ದು ಅವ್ರದ್ದು ಹೀಗೆ ಮಾಡಿ, ಹೀಗೆ ನೀವು ಮಾಡಿಸಿ. ಚೆಕ್ ಮಾಡಿ, ಈಗ ಬೆಂಡ್ ಮಾಡಿ, ಮುಂದೆ ಎಲ್ಲಿದೆ ನೋವು ಚೆಕ್ ಮಾಡಿ, ಮುಂದೆ ಬೆಂಡ್ ಮಾಡಿ, ಬಗ್ ಮಾಡಿ. ಏನು ಇಲ್ಲ. ಡಾಕ್ಟರ್ ವೇಟ್ ಮಾಡ್ತಿದ್ದಾರೆ.